ಎಲ್ಲರಿಗೂ ನಮಸ್ಕಾರ. 74ನೇ ಸ್ವಾತಂತ್ರ್ಯೋತ್ಸವ ಭಾರತ ಮುಗಿಸಿದ್ದು. 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾವು ಬಂದು ಕಾಲಿಡ್ತಾ ಇದ್ದೇವೆ. ಈ ಒಂದು 75ನೇ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ನಮ್ಮೆಲ್ಲರಿಗೂ ಶುಭಾಶಯ ಅರ್ಪಿಸುತ್ತಾ ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿಸುತ್ತಿದ್ದೇನೆ ಧ್ವಜಾರೋಹಣ ಮಾಡಲಿಕ್ಕೆ. ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವರಾಜ್ ಅವರು ಮಾನ್ಯ ಶಾಸಕರನ್ನು ಧ್ವಜಾರೋಹಣ ಮಾಡಲು ಸ್ವಾಗತಿಸಬೇಕಂತ ವಿನಂತಿಸುತ್ತೇನೆ. ಇವರಿಗೆ ಜೊತೆಯಾಗಿ ನಮ್ಮ ಕಾಲೇಜಿನ ಮತ್ತು ಶಾಲೆಯ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು, ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರನ್ನು ಕೋರುತ್ತಿದ್ದೇನೆ. ನಮ್ಮ ದೇಶದ ದೇಶ ಕಟ್ಟುವ ಕೆಲಸವನ್ನು ಶಾಲೆಗಳು ದೇವಸ್ಥಾನದ ರೀತಿಯಲ್ಲಿ ಇದ್ದವೆ ಎಂದು ಅವರ ಅನುಭವದ ನುಡಿಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ಕೆ ಶಂಕರ್ ಅವರು ಸಹ ಆಯೋಜಿಸಿದ್ದಾರೆ. ಈ ಒಂದು ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಧನ್ಯವಾದಗಳು ಅರ್ಪಿಸಿದ್ದಾರೆ ನಮ್ಮೆಲ್ಲರ ಪರವಾಗಿ ಅದು ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ ಸಿಬ್ಬಂದಿ ಅವರ ಪ್ರಯತ್ನ. ಧನ್ಯವಾದಗಳು ಸರ್. ಈಗ ಸ್ವಾಗತಿಸಲು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು ಅಂಡ್ ಮೆನಿ ಮೋರ್. ಆನ್ ದಿಸ್ ಡೇ ದ ನ್ಯಾಷನಲ್ ಫ್ಲಾಗ್ was posted by at red fort by our first prime minister of independent india pandit jawaharlal nehru. Since then we are celebrating independence day in every government department, school and college. This is a day of pride and joy for every citizen of india. All indians should value the independence we have achieved and should never forget our freedom fighters. All the citizens of the nation should realize the responsibility to build a nation of pride. On this day, our honorable MLA Sri and also the College Development Council president of our college has come over here to unfurl the national flag and to be present on this occasion. So I sincerely extend a warm welcome on behalf of the college, pre university college and also degree college and also high school in this building, and I once again extend a warm welcome to our MLA sir. Also I extend admire 75ನೇ ಸ್ವಾತಂತ್ರ್ಯ ದಿನೋತ್ಸವ ತಮ್ಮೆಲ್ಲರಿಗೂ ಹೇಳ್ತಾ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡುವಂಥದ್ದು ಕೇವಲ ಪದ್ಧತಿ ಆಗಬಾರ್ದು. ಇದು ನಮ್ಮ ದೇಶದ ಹಬ್ಬ ಅಂತ ನಾವೆಲ್ಲರೂ ಭಾವಿಸಿ ಇದನ್ನ ಆಚರಣೆಯನ್ನ ಮಾಡಬೇಕಾಗಿದೆ. ಜಾತ್ಯತೀತವಾದಂತಹ ಭಾರತವನ್ನ ಕಟ್ಟಲಿಕ್ಕೆ ಸುಮಾರು ನಾಯಕರುಗಳು ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ.
ಇವತ್ತು ಅವರನ್ನು ನಾವು ನೆನೆಸಿಕೊಳ್ಳಬೇಕಾಗುತ್ತೆ ಭಾರತೀಯರಾಗಿ ನಾವೆಲ್ಲ ಸಹೋದರ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದನ್ನ ಉಳಿಸಿಕೊಂಡು ಹೋಗುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಈ ದೇಶದ ಹಿನ್ನೆಲೆ ಈ ದೇಶವನ್ನ ಕಟ್ಟುವಂತ ದಿಕ್ಕಿನಲ್ಲಿ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಎಲ್ಲರನ್ನ ಜೊತೆಗೂಡಿಸಿ ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆಯನ್ನ ಸೃಷ್ಟಿ ಮಾಡಿ ಅಖಂಡ ಭಾರತವನ್ನ ಕಟ್ಟುವಂತ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಭಾರತ ದೇಶವನ್ನ ಮುಂದೆ ತಗೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನದು ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಶಾಲೆ ಕಾಲೇಜುಗಳು ಈ ದೇಶದ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಈ ದೇವಸ್ಥಾನಗಳಲ್ಲೇ ಮುಂದಿನ ಪೀಳಿಗೆಯನ್ನ ನಾವು ತಯಾರಿ ಮಾಡುವಂತದ್ದು ಮುಂದಿನ ಪೀಳಿಗೆ ಈ ದೇಶವನ್ನ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಅನ್ನೋ ತಯಾರಿಯನ್ನ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಅದರಿಂದ ಖಂಡಿತವಾಗಿ ಇದು ನಮ್ಮ ದೇಶದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗುತ್ತೆ ವಿಶೇಷವಾಗಿ ಅಧ್ಯಾಪಕರು ನೀವು ಏನು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕೊಡುವಂತ ಜ್ಞಾನ ತುಂಬಾ ಮುಖ್ಯ ಅವರಿಗೆ ನಿಮ್ಮಿಂದ ಸಿಗುವಂತ ಆ ಜ್ಞಾನದಿಂದ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಮನುಷ್ಯರು ನಾವೆಲ್ಲ ಒಗ್ಗಟ್ಟಿನಿಂದ ಬದುಕಬೇಕು ಅನ್ನೋದನ್ನ ಏನು ನಮ್ಮ ಶಾಲೆಗಳು ಹೇಳಿಕೊಡುತ್ತೆ ಬಹುಶಃ ಅದೇ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆಯಲ್ಲಿ ಬರುವಂಥದ್ದು ಅದರಿಂದ ನಿಮಗೆ ಶುಭವನ್ನ ಕೋರ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶ ಕೋವಿಡ್ ಅನ್ನು ಎದುರಿಸ್ತಾ ಇದ್ದೀವಿ ಒಗ್ಗಟ್ಟಿನಿಂದ ನಾವು ಪ್ರತಿಯೊಬ್ಬ ಭಾರತೀಯರು ಅದನ್ನ ಎದುರಿಸುವಂತ ಕೆಲಸದಲ್ಲಿ ಇವತ್ತು ನಾವೆಲ್ಲರೂ ತೊಡಗಿದ್ದೀವಿ ಬಹುಶಃ ನಾವು ಮಾಸ್ಕ್ ಹಾಕೊಳ್ಳುವಂಥದ್ದು ಸ್ಯಾನಿಟೈಸ್ ಮಾಡುವಂಥದ್ದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಇವು ಈಗಾಗಲೇ ಎರಡನೇ ಅಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮೂರನೇ ಅಲೆ ಬರ್ತಾ ಇದೆ ಅನ್ನೋ ಸೂಚನೆ ನಮಗೆ ಸಿಗ್ತಾ ಇದೆ ಅದರಿಂದ ನಾವು ಇನ್ನೂ ಹುಷಾರಾಗಿರುವಂತ ಕೆಲಸ ಪ್ರತಿಯೊಬ್ಬರು ಕೂಡ ನಾವು ಮಾಡಬೇಕಾಗ ಆ ಸಂದೇಶವನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೂ ಕೊಡಬೇಕು ಅವರ ಮೂಲಕ ಅದು ಪ್ರತಿಯೊಬ್ಬರಿಗೆ ತಲುಪುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ ಕೋವಿಡ್ ಅನ್ನ ಎದುರಿಸಿ ಗೆಲ್ಲುವಂತ ಕೆಲಸ ಇವತ್ತು ಈ ದೇಶ ಮಾಡುವಂತ ದಿಕ್ಕಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಕಷ್ಟಗಳನ್ನ ನಾವು ಅನುಭವಿಸಿದೀವಿ ಆದ್ರೆ ಆ ಕಷ್ಟಗಳನ್ನ ಎದುರಿಸಿ ಮುಂದೆ ಹೋಗ್ಲಿಕ್ಕೆ ನಾವು ತಯಾರಾಗಿ ಕೂಡ ಇದ್ದೀವಿ ಅನ್ನೋದನ್ನ ಇವತ್ತು ಈ 77ನೇ ಸ್ವತಂತ್ರ ದಿನ ನಾನು ನಿಮ್ಮೆಲ್ರಿಗೂ ನೀವು ಪ್ರತಿಯೊಬ್ಬರು ಮಾಡ್ತಾ ಇರುವಂತ ಏನು ಹೋರಾಟಕ್ಕೆ ನಿಮಗೆ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಅಖಂಡ ಭಾರತ ಭಾರತೀಯರು ಎಲ್ಲರೂ ಸೇರ್ಕೊಂಡು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ಕೋವಿಡ್-19 ಅನ್ನ ಎದುರಿಸಿ ನಾವು ಗೆಲ್ಲಲೇಬೇಕಾಗ್ತದೆ ಆ ದಿಕ್ಕಿನಲ್ಲಿ ಕೂಡ ಈ ಸ್ವತಂತ್ರ ದಿನದ ಆಚರಣೆ ನಮಗೆ ಒಂದು ಸಂದೇಶವಾಗಿ ಬದಲಾಗಲಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ರಿಗೂ ಮತ್ತೊಂದು ಬಾರಿ ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ಕಾಲೇಜ್ ಬಿಲ್ಡಿಂಗ್ ತಯಾರಾಗಿದೆ ನಮ್ಮ ಕ್ಷೇತ್ರದಲ್ಲಿ ಇದೊಂದು ದೊಡ್ಡ ಸಾಧನೆ ಇಲ್ಲೊಂದು ಕಾಲೇಜನ್ನ ತರುವಂತದ್ದು ಬಹುಶಃ ಈ ಭಾಗದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಈ ಭಾಗದಲ್ಲಿರುವಂತ ನಾಗರಿಕರಿಗೆ ಇದು ಬಹಳಷ್ಟು ಅನುಕೂಲತೆಯನ್ನ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ನೀವು ಈ ಕಾಲೇಜು ಶಾಲೆ ಪಿಯುಸಿ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಪ್ರೈಮರಿ ಹೈಸ್ಕೂಲ್ ಇದೆ ಇಲ್ಲಿ ಸೊ ಎಲ್ಲ ನೀವು ಬೇರೆ ಬೇರೆ ಶಾಲೆಗಳು ಕಾಲೇಜ್ ಇದ್ರು ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಇವತ್ತು ನಾವಿಲ್ಲಿ ತೋರಿಸಿದೀವಿ ಈ ದೇಶದ ಧ್ವಜವನ್ನ ಇಲ್ಲಿ ನಾವು ಯಾವಾಗ ಇದನ್ನ ಹಾರಿಸಿದ ಮೇಲೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ನಾವು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ಅದರಿಂದ ತಾವೆಲ್ಲ ನಿಮ್ಮಿಂದ ಬರಬೇಕದು ಮೊದಲು ಅಧ್ಯಾಪಕರಿಂದ ನಾನೇನಾದ್ರೂ ಇಲ್ಲಿ ನಿಂತು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಆ ಒಂದು ತಯಾರಿ ನನ್ನ ಅಧ್ಯಾಪಕರಿಗೆ ಸೇರ್ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಕೊಡುಗೆನೆ ನಾನು ಇಲ್ಲಿ ಇವತ್ತು ನಿಂತು ಮಾತಾಡಕ್ ಆಗ್ತಾ ಇರುವಂತ ಹಾಗೆ ನೀವು ಕೂಡ ಸುಮಾರು ಜನರನ್ನ ತಯಾರಿ ಮಾಡುವಂತವರು
ಒಳ್ಳೆ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯಲ್ಲಿ ಆ ತಯಾರಿ ಆಗಲಿ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.